ಯಶು ದೇವಕ್ಕೆ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಯೋಚಿಸ್ತಿದ್ದೀನಿ. ಎಲ್ಲಿ ತಡೆ ಅಂತ ಕಂಪ್ಲೇಂಟ್ ಕೊಡ್ತೀರಕ್ಕೂ ಅಗ್ರಿಮೆಂಟ್ ಆದಾಗಲೇ ಅವಳು ಸರಿಯಾದ ಅಡ್ರೆಸ್ ಕೊಟ್ಟಿರಲಿಲ್ಲ. ಅದನ್ನ ನನಗೆ ಬಿಡು. ಒಂದ್ಸಲ ಪೊಲೀಸ್ನವ್ರು ಹುಡುಕೋಕೆ ಶುರು ಮಾಡಿದ್ರೆ ಸಿಗೋವರೆಗೂ ಬಿಡಲ್ಲ. ಬಟ್ ಅಲ್ಲಿವರೆಗೂ ನೀನು ಸಂತೋಷವಾಗಿರಬೇಕು. ಈ ರೀತಿ ಡಲ್ಲಾಗಿದ್ರೆ ಆಗಲ್ಲ. ಅವಿನಾಶ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನೀಗ ಬಸವೇಶ್ವರ ನಗರ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾನೆ. ಅವನಿಗೆಲ್ಲ ವಿಷಯನೂ ಹೇಳ್ತೀನಿ, ಅವನು ಖಂಡಿತ ಈ ಕೆಲಸ ಮಾಡ್ತಾನೆ. ನಿನ್ನ ಹೋಪ್ಸ್ ಕಳ್ಕೋಬಾರ್ದು ಯಶು, ಅದು ನಮ್ಮ ಮಗು, ನಮಗೆ ಸೇರಬೇಕು, ಸೇರುತ್ತೆ. ಖಂಡಿತ ನಾನು ಏನಾದರೂ ಮಾಡ್ತೇನೆ. ಪದ್ಮ ಎಲ್ಲಿ ಮಾವ ಇವರು? ಅವನು ಇಲ್ಲೇ ಎಲ್ಲೋ ವಾಕಿಂಗ್ ಹೋಗಿರ್ಬೇಕಮ್ಮ. ವಾಕಿಂಗಾ ಇಷ್ಟೊತ್ತಿನಲ್ಲಿ? ಅವನಿಗೆ ಈಗೀಗ ಹಗಲು ರಾತ್ರಿ ಎಲ್ಲ ಒಂದೇ ಕಣಮ್ಮ, ಮನಸ್ಸು ಸರಿ ಇಲ್ಲ. ಅಲ್ಲ ಏನಾಗಿದೆ ಮಾವ? ನಾನು ನೋಡ್ತಾನೆ ಇದ್ದೀನಿ ಮಾವ, ನಿಮ್ಮ ಅವರ ಮಧ್ಯೆ ಏನೋ ನಡೆದಿದೆ. ದೇವಕಿ ಮದುವೆ ಟೈಮ್ನಿಂದ ಮಾತೆತ್ತಿದ್ರೆ ನಾನು ಅನಾಥ ಪರದೇಸಿ ಅಂತೆಲ್ಲ ಹೇಳ್ತಿದ್ದಾರೆ. ಏನು ಮಾವ ಇದೆಲ್ಲ? ನಾನು ಅವನಿಗೆ ಕೆಲವು ಅಪ್ರಿಯ ಸತ್ಯಗಳನ್ನು ಹೇಳಲೇಬೇಕಾಯ್ತಮ್ಮ. ಅದ್ರ ಪರಿಣಾಮ ಅದನ್ನು ನಿಮಗೂ ಹೇಳಲೇಬೇಕು. ಆದರೆ ಕೇಳಿದ ಮೇಲೆ ಅವನನ್ನು ಕೀಳಾಗಿ ಕಾಣಬೇಡ ತಾಯಿ. ಚಚ್ಚೆ ಏನಿದು ಮಾವ, ನೀವು ನನ್ನ ಕೈ ಮುಗಿಬಾರ್ದು. ಸೊಸೆಯಾದರೂ ನಿನಗೆ ಕೈ ಮುಗಿಯುವಷ್ಟು ದುರ್ತನ ನಿನ್ನಲ್ಲಿದೆ ಕಣಮ್ಮ. ಎಲ್ಲರನ್ನೂ ಕ್ಷಮಿಸುವಂಥ ಶಕ್ತಿ ನಿನ್ನಲ್ಲಿದೆ, ಎಲ್ಲವನ್ನೂ ಸಹಿಸುವಂಥ ಸಹನೆ ನಿನ್ನಲ್ಲಿದೆ. ವಿದ್ಯಾಧರ ನಿಜವಾಗ್ಲೂ ನನ್ನ ಮಗ ಅಲ್ಲ.
ಯಾಕಮ್ಮ ನಿನಗೆ ಅವನ ಬಗ್ಗೆ ಕೀಳು ಅನ್ನೋ ಭಾವನೆ ಬಂತ? ನಾನು ಪೊಲೀಸ್ ಕೆಲಸಕ್ಕೆ ಸೇರಿ 6 ವರ್ಷಕ್ಕೆ ನನಗೆ ಮದುವೆ ಆಯಿತು. ಸದ್ಯಕ್ಕೆ ಮಕ್ಕಳು ಬೇಡ ಅನ್ನೋ ತೀರ್ಮಾನ ನಂದಾಗಿತ್ತು. ಆದರೆ ಅವಳ ಮನೆಯವರು ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ ಅವಳ ಮೇಲೆ ಒತ್ತಡ ತರ್ತಾ ಇದ್ರು. ಆಗೆಲ್ಲ ಮದುವೆಯಾಗಿ ಒಂದೇ ವರ್ಷಕ್ಕೆ ಮಗು ಕೈಗಿಟ್ರೆ ಒಳ್ಳೆ ಸಂಸಾರ ಅನ್ನೋ ಭಾವನೆ ಇತ್ತು. ಮಗು ವಿಷಯದಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇತ್ತು. ಆಗ ನಾನು ಸಕಲೇಶ್ಪುರದಲ್ಲಿದ್ದೆ. ಅಲ್ಲೊಂದು ಎಸ್ಟೇಟ್ ಇತ್ತು. ಆಗರ್ಭ ಶ್ರೀಮಂತರು, ಅವರಿಗೊಬ್ಬ ಮಗ ಇದ್ದ. ಮಗ ತುಂಬ ಶೋಕಿಲಾಲ. ಕಾರು, ಜೀಪು, ಶಿಕಾರಿ, ಕುಡಿತ, ಮೋಜು, ಇದೇ ಮಗನ ಕೆಲಸ ಆಗಿತ್ತು. ನನಗೂ ಅವರ ಪರಿಚಯ ಇತ್ತು. ಪರಿಚಯಕ್ಕಿಂತಲೂ ಕೆಳತನನೂ ಇತ್ತು. ಅವ್ರ ಮನೆಗೆ ಒಬ್ಬಳು ಹುಡುಗಿ ಕೆಲಸಕ್ಕೆ ಬರ್ತಾ ಇದ್ವಿ. ಸ್ವಲ್ಪ ತಪ್ಪಕ್ಕಿದ್ರು ತುಂಬ ಲಕ್ಷಣವಾದ ಹುಡುಗಿ. ಆ ಎಸ್ಟೇಟ್ ಯಜಮಾನ ಅವಳನ್ನ ಮಗಳ ತರನೇ ನೋಡ್ಕೋತಾ ಇದ್ದ. ಮಗನ ಕಣ್ಣು ಅವಳ ಮೇಲೆ ಬಿತ್ತು. ಅವಳು ಇವನ ಆಸೆನ ಪ್ರೀತಿ ಅನ್ಕೊಂಡ್ಬಿಟ್ಲು. ಹೆಚ್ಚು ಓದಿರ್ಲಿಲ್ಲ ನೋಡು, 4ನೇ ಕ್ಲಾಸಿಗೆ ಶಾಲೆ ಬಿಟ್ಟಿದ್ಲು. ಒಡೆಯರ ಮಾತು ಅವಳಿಗೆ ವೇದವಾಕ್ಯ ಆಗಿತ್ತು. ಅವರ ಸಲಿಗೆ ಒಡನಾಟ ಫಲ ಕೊಟ್ಟೇ ಬಿಡ್ತು. ಹುಡುಗಿ ಗರ್ಭಿಣಿ ಆದ್ಲು. ಆದರೆ ಹುಡುಗನ ಅಪ್ಪ ಮಹಾಶಿಸ್ತು, ಒಂಥರ ಬ್ರಿಟಿಷರ ಶಿಸ್ತು. ಅವಂದು ಅವನ ಹತ್ರ ಹೇಳೋದಕ್ಕೆ ಮಗನಿಗೆ ಸಾಧ್ಯನೇ ಆಗಲಿಲ್ಲ. ಅವಳಿಗೆ ತನ್ನವರು ಅಂತ ಒಬ್ಬ ಕುಡುಕ ಅಣ್ಣ ಇದ್ದ. ಅವನಿಗೆ ಇವಳಿಂದ್ರೆ ಅಷ್ಟಕ್ಕಷ್ಟೇ. ಅವನಾಯ್ತು, ಅವನ ಕೊಡ್ತಾ ಇತ್ತು. ಹುಡುಗಿ ತುಂಬ ಗರ್ಭಿಣಿ ಆಗಿದ್ದಾಗಲೇ ಆ ಹುಡುಗನ ಅಪ್ಪ ಅವನಿಗೆ ಬೇರೆ ಮದುವೆ ಮಾಡೇ ಬಿಟ್ಟ. ಅಲ್ಲಿ ಹುಡುಗಿ ಹೆರಿಗೆ ಆಯಿತು. ಅವಳು ಬಂದು ನನ್ನ ಕಾಲಿಟ್ಟಿತು. ನಾನಾದರೂ ಏನು ಮಾಡೋಕ್ಕಾಗತ್ತೆ ಪದ್ಮ? ನಾನೊಬ್ಬ
ಆರ್ಡಿನರಿ ಪೀಸ್. ಹುಡುಗನ ಹೋಗಿ ಕೇಳ್ಕೊಂಡೆ, ವಿಷಯ ತಿಳಿಸ್ದೆ, ಬೇಡ್ಕೊಂಡೆ. ಅವಳಿಗೆ ಬೇಕಾದ್ರೆ ಹಣದ ಸಹಾಯ ಮಾಡ್ತೀನಿ, ಬೇರೇನು ಮಾಡೋಕ್ಕಾಗಲ್ಲ ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಡಬಹುದಾಗಿತ್ತು, ಆದ್ರೆ ಎದುರಿಸೋದು ಕಷ್ಟ ಅಲ್ವಾ? ಜೀವ ಭಯ ಇರುತ್ತೆ. ಹೇಗೂ ನನಗೆ ಮಕ್ಕಳಿರಲಿಲ್ಲ. ಆ ಮಗುನ ನಾನೇ ಮನೆಗೆ ತಂದೆ. ನನ್ನ ಹೆಂಡತಿ ನಾನು ಏನೇ ಹೇಳಿದ್ರು ಆ ಮಗುನ ಒಪ್ಕೊಳ್ಳೇ ಇಲ್ಲ. ಅವಳಿಗೆ ನನ್ನ ಮೇಲೇನೆ ಅನುಮಾನ ಶುರುವಾಯಿತು. ನಾನೇ ಏನು ಕೆಟ್ಟ ಸಂಬಂಧ ಇಟ್ಕೊಂಡು ಅದರಿಂದ ಮಗು ಆಗಿದೆ ಅಂತ ಅವಳು ತಪ್ಪು ತಿಳ್ಕೊಂಡ್ರು. ಒಂದು ದಿವಸ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರೆ ನನ್ನ ಹೆಂಡತಿ ನೇಣು ಹಾಕ್ಕೊಂಡಿದ್ಲು. ನಾನೊಬ್ಬನೇ ಬೆಳೆಸ್ದೆ, ಓದಿಸ್ದೆ. ಅನ್ಯೋನ್ಯವಾಗಿದ್ದಾರೆ ಪದ್ಮ. ಈ ವಿಚಾರನ ವಿದ್ಯಾನಿಗೆ ಹೇಳಲೇಬೇಕಾಯ್ತು ಕಣಮ್ಮ. ದಯವಿಟ್ಟು ವಿದ್ಯಾನ ಕಡೆಗಣಿಸ್ಬೇಡ ಪದ್ಮ. ನಾನು ಯಾವತ್ತು ಹಿಂದಿನ ಘಟನೆಗಳನ್ನು ಇವತ್ತಿನವರೆಗೂ ನೆನಪಿಸ್ಕೊಂಡವನಲ್ಲ. ವಿದ್ಯಾ ನಿನಗೆ ಗಂಡನಾಗಿದ್ದರು, ನೀನು ಅವನಿಗೆ ತಾಯಿ ಪ್ರೀತಿನ ಕೊಡ್ತಾ ಇದ್ದೀಯ ಅಂತ ಗೊತ್ತು. ಮಗಳೇ ವಿದ್ಯಾನ ನಾನು ತುಂಬ ಪ್ರೀತಿಸ್ತೀನಿ ಪದ್ಮ. ಅದಕ್ಕೆ ನಾನು ಎಲ್ಲಾನು ಹೇಳಿಬಿಟ್ಟಿದ್ದೀನಿ. ಆ
ಒಂದಸಲ ನೆನೆಸ್ಕೊಂಡ್ರೆ ಎಲ್ಲ ವಿಚಿತ್ರ ಅನ್ಸುತ್ತೆ. ಏನೇನೋ ಕನಸುಗಳು ಕಂಡಿರ್ತೀವಿ, ಆದರೆ ಅದು ಏನೇನೋ ಆಗಿರುತ್ತೆ. ನೀ ನನ್ನ ಬಗ್ಗೆ ಹೇಳ್ತಿದೀಯ? ನಮ್ಮಿಬ್ಬರ ಬಗ್ಗೆ. ನೀನು ಬಹಳಷ್ಟು ಕನಸು ಕಂಡಿರ್ತೀಯ ಅಂತ ನನಗೆ ಗೊತ್ತು. ನಾನು ಬರೋದ್ರೊಳಗೆ ಮಗುನ ಎತ್ಕೊಟ್ಟು ಮತ್ತೆ ಮದ್ದಿನ ದೇವಕ್ಕೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಹಾಗೆ ಅಂದ್ಕೊಂಡಿದ್ದೆ. ಸಾಲಗಳನ್ನೆಲ್ಲ ತೀರಿಸಿ ಮತ್ತೆ ಮೊದಲಿನ ದೇವಿಗೆ ಆಗ್ತೀನಿ ಅಂತ ಅನ್ಕೊಂಡೆ. ಏನೇನೋ ಆಗೋದು. ನಿನ್ನ ನಿರ್ಧಾರದ ಸಮಯದಲ್ಲಿ ಆ ನಂತರ ನನ್ನ ನೆನಪು ಬರಲೇ ಇಲ್ವಾ? ಬರದೇ ಇರುತ್ತಾ ಹೇಳು. ಪ್ರತಿದಿನ ನಿನ್ನ ನೆನ್ಪು ಮಾಡ್ಕೋತಾ ಇದ್ದೆ. ಪ್ರತಿ ಕ್ಷಣನು ನಿನ್ನ ಜೊತೆಗೆ ಇರ್ತಿದ್ದೆ ವಾಸು. ನನಗಿದ್ದ ಚಿಂತೆ ಅಂದರೆ ಹೀಗೆ ಮಗು ಹೆತ್ತು ಬೇರೆಯವ್ರಿಗೆ ಕೊಟ್ಟ ವಿಷಯನ ನಿನ್ನ ಹತ್ರ ಹೇಳಬೇಕು ಬೇಡವೋ ಅನ್ನೋದು. ಹೇಳಿದ್ರೆ ನೀನೆಲ್ಲಿ ತಪ್ಪು ತಿಳ್ಕೊತೀಯೋ, ಹೇಳದೆ ಇದ್ರೆ ನಾನೆಲ್ಲಿ ಪಶ್ಚಾತ್ತಾಪದ ಬೆಂಕಿಲಿ ಬೇಯ್ತೀನೋ, ಅದೊಂದೇ ನನ್ನನ್ನು ಕಾಡ್ತಿದ್ದೆ. ಆದರೆ ಈಗ ಕಾಡೋ ವಿಷಯಗಳ ಅಗ್ನಿ ಜ್ವಾಲೆಯನ್ನ ದಾಟಿ ಬಂದಾಗಿದೆ. ದಾಟಿದ್ದೇನೋ ದಾಟಿ ಆಗಿದೆ ವಾಸು, ಆದರೆ ಉರಿ ಮಾತ್ರ ಕಡಿಮೆ ಆಗಿಲ್ಲ. ಆದರೆ ನನ್ನ ಕನಸು ಪೂರ್ತಿ ಬೇರೆ ಇತ್ತು. ಇಬ್ಬರ ಕೈಲೂ ಕೆಲಸ ಇರುತ್ತೆ, ಕೈ ತುಂಬ ಹಣ ಇರುತ್ತೆ, ವಿಶಾಲವಾದ ದೊಡ್ಡ ಮನೆ ಮಾಡ್ತೀವಿ. ಅಲ್ಲಿ ನಮ್ಮಿಬ್ಬರಿಗೆ ಬಿಟ್ಟರೆ ಮೂರನೇ ಅವ್ರಿಗೆ ಹೆಚ್ಚಾಗ ಇಲ್ಲ.